ಚೈತ್ರಕುಂದಾಪುರ ಡೀಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಇದರೊಂದಿಗೆ ಕೆಲವೊಂದಿಷ್ಟು ಪ್ರಭಾವಿ ಹೆಸರುಗಳ ಪ್ರಭಾವಿಗಳೊಂದು ಹೆಸರು ಕೂಡ ಇದರಲ್ಲಿ ಈಗ ಜೋಡಣೆ ಆಗ್ತಾ ಇದೆ ಈಗಾಗಲೇ ಒಂದು ಇಡಿಗೆ ಚೈತ್ರ ಕುಂದಾಪುರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ದಾಖಲೆಗಳು ಏನು ಲಭ್ಯವಾಗ್ತಾ ಇದೆ ದಾಖಲೆಗಳಲ್ಲಿ ಹಿಂದೂ ಪರ ಹೋರಾಟವನ್ನು ಮಾಡುವಂತಹ ಹಿಂದೂಪರ ಸ್ವಾಮೀಜಿ ಆಗಿರುವಂತಹ ವಜ್ರದೇಹಿ ಸ್ವಾಮೀಜಿಯವರ ಹೆಸರು ಕೂಡ ತುಣುಕು ಹಾಕಿಕೊಂಡಿರುವಂಥದ್ದು ಈಗ ಸ್ವತಃ ವಜ್ರದೇಹಿ ಮಠದ ಶ್ರೀ ರಾಜಶೇಖರಂದ ಸ್ವಾಮೀಜಿಯವರೊಂದಿಗೆ ನಾವು ಇದ್ದೇವೆ ಇದ್ರ ಬಗ್ಗೆ ಅವರ ಸ್ಪಷ್ಟನೆ ಏನು ಏನು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅದನ್ನ ಮಾತನಾಡಿದ ಹೋಗ್ತೀನಿ ನಾನು ಸ್ವಾಮೀಜಿ ಈಗ ಈ ಪ್ರಕರಣದಲ್ಲಿ ಅನೇಕ ಹೆಸರು ಕೇಳಿ ಬರ್ತಾ ಇದೆ ಇದರೊಂದಿಗೆ ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥ ಪ್ರಸ್ತುತ ನಮ್ಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ ಯಾವಾಗ ನಾವೇ ಈ ಹಣವನ್ನು ಎಗರಿಸಿಕೊಂಡಿದ್ದೇವೆ ಅಂತ ನಮ್ಮ ಮೇಲೆ ಆರೋಪ ಬಂತು ಆವಾಗ ನಾವು ಇದರ ಬಗ್ಗೆ ಸ್ಪಷ್ಟ್ ಸ್ಪಷ್ಟೀಕರಣ ಕೊಡಬೇಕಾದಂಥ ಅವಶ್ಯಕತೆ ಬಂತು ಹೇಗೆ ಬಂತು ಅಂತ ಕೇಳಿದರೆ ನಮ್ಮ ರಾಷ್ಟ್ರೀಯ ಸ್ತರದ ಸಂಘಟನೆಯಲ್ಲಿ ಅರ್ಥಾತ್ ಹಿಂದೂ ಜಾಗರಣ ವೇದಿಕೆಯ ರಾಷ್ಟ್ರೀಯ ವ್ಯವಸ್ಥೆಯಲ್ಲಿದ್ದಂತಹ ಸತ್ಯಜಿತ್ ಸುರತ್ಕಲ್ ಅವರು ಅವ್ರೀಗ ಸಂಘಟನೆಯಲ್ಲಿಲ್ಲ ಸತ್ಯಜಿತ್ ಸುರತ್ಕಲ್ ಅವರು ನೇರ ನಮಗೆ ಫೋನ್ ಆಯಿಸಿ ನೀವು ಒಂದೂವರೆ ಕೋಟಿ ರೂಪಾಯಿ ಗೋವಿಂದ ಬಾಬು ಪೂಜಾರಿ ಅವರಿಂದ ಪಡ್ಕೊಂಡಿರ್ತೀ ಇದ್ದೀರಿ ಆ ಹಣವನ್ನು ನೀವು ಕೂಡಲೇ ಮುಗಿಸಬೇಕು ಒಂದು ವೇಳೆ ನೀವು ಮುಗಿಸಿಲ್ಲ ಅಂದರೆ ಅವರು ಸಿ ಸಿ ಬಿಗೆ ಕಂಪ್ಲೇಂಟ್ ಕೊಡ್ತಾರೆ ಮೊದಲೇನೋ ಲೋಕಾಯುಕ್ತಕ್ಕೆ ಹೋಗುವ ಸನ್ನಿವೇಶ ಇತ್ತು ಅದು ಆಗಿಲ್ಲ ಮತ್ತು ಈಗ ಅವರು ಸಿ ಸಿ ಬಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿದ್ದಾರೆ ನನಗೆ ವಿಚಾರ ತಿಳುವಳಿಕೆಗೆ ಬಂತು ನೀವು ಕೂಡಲೇ ಇದನ್ನು ಬಗೆಹರಿಸಿ ಆವಾಗ ನಾವು ಕೆಂಡಾಮಂಡಲರಾಗ್ತೇವೆ ಅಂದರೆ ನಾವು ಇಲ್ಲದ ಈ ವಿಷಯ ನೇರವಾಗಿ ನಮಗೆ ಹೇಗೆ ತಳಕು ಬಿತ್ತು ನಮ್ಮ ಹೆಸರು ಹೇಗೆ ಬಂತು ಅವ್ರಿಗೆ ಕೇಳ್ತೇವೆ ನನ್ನ ನಮ್ಮ ಹೆಸರನ್ನು ಹೇಗೆ ನೀವು ಉಲ್ಲೇಖ ಮಾಡಿದಿರಿ ನಾವು ಏನೂ ಇಲ್ಲದೆ ನಾನು ರೋಡಲ್ಲಿ ಬರ್ ಬಂದು ನಿಂತು ನಿಲ್ಲುವಂಥ ಸನ್ಯಾಸಿ ನೀವು ಅಷ್ಟೆಲ್ಲ ಭಾವಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಸಿಟ್ಟಾದಾಗ ಅವರು ಫೋನ್ ಕಟ್ ಮಾಡ್ತಾರೆ ಫೋನ್ ಕಟ್ ಮಾಡಿದಾಗ ನಮಗಾಗ್ತದೆ ಇದನ್ನು ಹೀಗೆ ಬಿಟ್ಟರೆ ಇನ್ನು ನಾಳೆ ರೂಮರ್ ಆಗಿ ಎಲ್ಲೆಲ್ಲಿ ಸುತ್ತಿಕೊಳ್ಳುವುದು ಬೇಡ ಅಂತ ಹೇಳುವ ಕಾರಣಕ್ಕೆ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ವಿಭಾಗ ಕಾರ್ಯದರ್ಶಿ ಆಗಿರುವಂತಹ ಶರಣ್ ಪಂಪಲ್ ಅವರ ಗಮನಕ್ಕೆ ತರ್ತೇವೆ ಆಮೇಲೆ ವಿಭಾಗ ಸಂಚಾಲಕರಾಗಿರುವಂತಹ ಭುಜಂಕುಲಾಲ್ ಅವರ ಗಮನಕ್ಕೆ ತರ್ತೇವೆ ಆಮೇಲೆ ಮಂಗಳೂರು ಸಂಚಾಲಕರಾಗಿರುವಂತಹ ಪುನೀತ್ ಕೊಟ್ಟಾರಿಯವರ ಗಮನಕ್ಕೆ ತರ್ತೇವೆ ಆಗ ಅವರು ಹೇಳ್ತಾರೆ ನೀವಿಲ್ವಲ್ಲ ನೀವು ಯಾಕೆ ಭಯಪಡ್ತೀರಿ ಅಂತ ಅವರು ಹೇಳ್ತಾರೆ ಆ ವಿಷಯ ಬಂದಾಗ ಇನ್ನೂ ಅವರಲ್ಲಿ ಮಾತಾಡಿ ಇನ್ನೇನು ಫೋನ್ ಕೆಳಗಿಡಬೇಕು ಅಂದರೆ ಸತ್ಯಜಿತ್ ಸುರತ್ಕಲ್ ಅವರ ಫೋನ್ ತಿರ್ಗ ಬಂತು ತಿರ್ಗ ಬಂದಾಗ ಅವರು ಹೇಳಿದರು ಸ್ವಾಮೀಜಿ ಅದು ನೀವಲ್ಲಂತೆ ಅದು ಸ್ವಾಮಿ ಅಂತೆ ಅವರು ಎಲ್ಲಿ ಎಲ್ಲಿ ಅವರು ಕೇಳಿದೆ ಅವರು ತುಮಕೂರಿನವರಂತೆ ಅಂತ ನಿಜವಾಗಿ ಅಭಿನವ ಹಾಲ ಸ್ವಾಮಿಗಳ ಜೊತೆ ನಮಗೆ ಒಳ್ಳೆಯ ಒಡನಾಟ ಇದೆ ಆದರೂ ಕೇಳಿದೆ ಇನ್ನು ಅಭಿನವ ಹಾಲ ಸ್ವಾಮಿಗಳ ಹೆಸರು ಬಂತಲ್ಲ ಹಿಂದೆ ಅವರು ಒಂದು ತಿಂಗಳ ಹಿಂದೆ ನಮಗೆ ಫೋನ್ ಆಯ್ಸಿದ್ದಾರೆ ಒಂದು ಕೋಟಿಯ ಒಂದೂವರೆ ಕೋಟಿ ಏನೋ ಸ್ವಲ್ಪ ಇದಾಗಿದೆ ನಮ್ಮ ಹೆಸರಲ್ಲಿ ಅದು ತುಂಬ ಸಮಸ್ಯೆ ಇದೆ ನಾಳೆ ನಿಮಗೂ ಸಮಸ್ಯೆ ಬರ್ಬೋದು ನೀವು ಸ್ವಲ್ಪ ಜಾಗೃತಿ ಇರಿ ಅಂದರು ಆವಾಗ ನಾವು ಅವರಿಗೆ ಹೇಳಿದ್ದೇವೆ ಬೇನಾಮಿ ಕೆಲಸ ಎಲ್ಲ ಮಾಡಿದರೆ ಭಯ ಅದೆಲ್ಲ ಮಾಡಿದ್ರೆ ಯಾಕೆ ಭಯ ನಮಗೆ ಅಂತ ನೇರ ಹೇಳಿದ್ದೇವೆ ಆಮೇಲೆ ಇನ್ನೂ ಅಭಿನವ ಹಾಲ ಸ್ವಾಮಿಗಳು ಯುವ ಬ್ರಿಗೇಡಲ್ಲಿ ಗುರುತಿಸಿಕೊಂಡಿರ್ತಾರೆ ಚಕ್ರವರ್ತಿ ಸೂಲಿಬೆಲೆಯವರಿಗೆ ಜೊತೆಗೆ ಅವರಿಗೆ ನಂಟಿದೆ ನಂಟಿದೆ ಎಂದಾಗ ಇದನ್ನು ಹೀಗೆ ಹಾಕಿ ಬಿಡುವುದು ಚಕ್ರವರ್ತಿಯವರಲ್ಲೂ ಒಂದು ಕೇಳೋಣ ಅಂತ ಚಕ್ರವರ್ತಿಯವರಿಗೆ ಫೋನ್ ಆಯಿಸಿದೆ ಆಗ ಪಿ ಎತ್ತಿಕೊಳ್ತಾರೆ ಮೊದಲೇ ನಾವು ಸಿಟ್ಟಲ್ಲಿದ್ದೆವು ಆ ಕಾರಣಕ್ಕೆ ಅವರಿಗೆ ಹೇಳಿದೆವು ಕೂಡಲೇ ಚಕ್ರವರ್ತಿಗೆ ಕೊಡಿ ಅಂತ ತಕ್ಷಣ ಅವರು ಚಕ್ರವರ್ತಿಗೆ ಕೊಟ್ಟರು ಚಕ್ರವರ್ತಿ ಅವರಲ್ಲಿ ಮಾತಾಡಿದೆವು ಚಕ್ರವರ್ತಿ ಹೀಗೀಗೆ ಚೈತ್ರ ಕುಂದಾಪುರ ಹೆಸರಲ್ಲಿ ಏನು ಈ ಅವ್ಯವಸ್ಥೆ ಆಗಿದೆಯಲ್ವಾ ಅದರಲ್ಲಿ ಅಭಿನವಹಾಲ ಸ್ವಾಮಿಗಳ ಹೆಸರು ಇದೆ ಅವರು ನಿಮ್ಮ ಜೊತೆಗಿದ್ದಾರೆ ನಾಳೆ ಏನಾದರೂ ಆದರೆ ಎಲ್ಲರ ಹೆಸರು ಹಾಳಾಗತ್ತೆ ಒಂದು ನೋಡಿ ಅವಾಗ ಅವರು ಹೇಳಿರ್ತಾರೆ ನಮಗೆ ಇಲ್ಲ ಇದನ್ನು ನಾನು ಸಿ ಟಿ ರವಿಯ ಗಮನಕ್ಕೆ ತಂದಿದ್ದೇನೆ ಸಿ ಟಿ ರವಿಯವರು ಇದ್ರ ಬಗ್ಗೆ ವಿಚಾರ ವಿಷಯ ಪ್ರಸ್ತಾವ ಮಾಡಿದ್ದಾರೆ ನಾನು ಕೇಳ್ತೇನೆ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ಓ ಆಯ್ತಲ್ವಾ ಸರಿ ಹಾಗಿದ್ದರೆ ಆವಾಗ ಅವರು ಹೇಳ್ತಾರೆ ನಮಗೆ ನಿಮಗೆ ಚೈತ್ರ ಕುಂದಾಪುರ ಕಾಂಟ್ಯಾಕ್ಟ್ ಇದೆಯಾ ಹೌದು ಕ್ಲೋಸ್ ಕಾಂಟ್ಯಾಕ್ಟ್ ಇದೆ ಅಂದರೆ ಅವರದ್ದೊಂದು ಪ್ರೇಮ ಪಾಶ ಅಂತ ಒಂದು ಲವ್ ಜೆಹಾದ್ ವಿಷಯದಲ್ಲಿ ಪುಸ್ತಕ ಬಂದಿತ್ತು ಆ ಪುಸ್ತಕಕ್ಕೆ ಒಂದು ಬೆನ್ನುಡಿ ಬರೀಬೇಕು ಆವಾಗ ನಾವು ಲವ್ ಜೆಹಾದ್ ವಿಷಯದಲ್ಲಿ ಹೋರಾಟದಲ್ಲಿದ್ದದರಿಂದ ನೀವೇ ಸೂಕ್ತ ಸ್ವಾಮೀಜಿ ನೀವೊಂದು ಬೆನ್ನುಡಿ ಬರೆಯಿರಿ ಅಂತ ನಾವು ಬೆನ್ನುಡಿ ಕೂಡ ಬರೆದುಕೊಟ್ಟಿದ್ದೇವೆ ಹಾಗಾಗಿ ನಮಗದು ಒಳ್ಳೆಯ ಒಡನಾಟ ಇತ್ತು ತಕ್ಷಣ ಚೈತ್ರಗುಂದಾಪುರಕ್ಕೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಒಂದೇ ಕರೆಯಲ್ಲಿ ಅವರು ಎತ್ಕೊಂಡ್ರು ಎತ್ಕೊಂಡಾಗ ನಾವು ಹೇಳಿದೆವು ಗೋವಿಂದ ಬಾಬು ಪೂಜಾರಿ ಅಂತ ಹೇಳುವವರಿಗೆ ಏನೋ ಈ ಮೂರು ಕೋಟಿ ರೂಪಾಯಿ ಏನು ಗೋಲ್ಮ್ಯಾನ್ ಆಗಿದೆಯಾ ಅಂತಲ್ಲ ಅದರಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಏನು ವಿಷಯ ಅಂತ ಕೇಳಿದೆವು ಆವಾಗ ಅವರು ಹೇಳ್ತಾರೆ ಓಹ್ ನಿಮಗೆ ಮೂರು ಕೋಟಿ ಬಂತಾ ಇದು ಎರಡು ಕೋಟಿ ಇತ್ತು ಈಗ ಮೂರು ಕೋಟಿ ಆಯಿತಾ ಇನ್ನೂ ನಾಲ್ಕು ಕೋಟಿ ಐದು ಕೋಟಿ ಆರು ಕೋಟಿ ಇದೆಲ್ಲ ಹೋಗುತ್ತಾ ಇರ್ತದೆ ಆವಾಗ ನಾವು ಹೇಳಿದ್ದು ಇಲ್ಲ ಅವರು ಸಿ ಸಿ ಬಿಗೆ ಕಂಪ್ಲೇಂಟ್ ಮಾಡ್ತಾರಂತೆ ನಿಮ್ಮ ಹೆಸರು ಇದೆಯಲ್ಲ ನಾಳೆ ಇದೇನು ಹಾಳಾಗತ್ತಲ್ಲ ಸಂಘಟನೆಗೆ ಅಂತ ಹೇಳುವಾಗ ನಾವು ಕಾಳಜಿ ವಹಿಸಿಕೊಂಡು ಆ ವಿಷಯವನ್ನು ಅವರಲ್ಲಿ ಕೇಳಿದ್ದೇವೆ ಬಿಟ್ಟರೆ ಅವಾಗ ಅವರು ಹೇಳಿದರು ನಮ್ಮ ಪಾತ್ರ ಏನೂ ಇಲ್ಲ ಅಲ್ಲಿ ಗೋವಿಂದ ಪೂಜೆಯರಿ ಅವರು ಮನೆ ಕಟ್ಟಿ ಕೊಡ್ತಾ ಇದ್ದಾರೆ ಆ ಮನೆಗೆ ಉದ್ಘಾಟನೆಗೊಬ್ಬರು ಸ್ವಾಮೀಜಿ ಬೇಕಂತೆ ಆ ಕಾರಣಕ್ಕೆ ನಾನು ಅಭಿನವಹಾಲ ಸ್ವಾಮಿಗಳನ್ನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ದೇನೆ ಇಷ್ಟು ಬಿಟ್ಟರೆ ನಮಗೇನು ಸಂಬಂಧ ಇಲ್ಲ ಮತ್ತಿರ್ಗ ಕೇಳಿದೆ ಮೂರು ಮೂರುವರೆ ಕೋಟಿ ಅಂತಂದರೆ ಏನಪ್ಪ ಈ ಹಣ ಹೇಗಿದಾಗಿರಬೇಕು ಅಂತಂದಾಗ ಅದೇನು ಅವರಿಗೆ ನೂರೈವತ್ತು ಇಂದಿರಾ ಕ್ಯಾಂಟೀನ್ ಇದೆ ಅದರದ್ದೇನು ಗೋಲ್ಮಾಲಿ ಇರಬೇಕು ಅದು ಅದರ ವಿಷಯಕ್ಕೆ ಇದೆಲ್ಲ ಹಾಕ್ತಾ ಇದ್ದಾರೆ ಅವರು ಸಿ ಸಿ ಬಿ ಅಲ್ಲ ಅದಕ್ಕಿಂತ ದೊಡ್ಡ ಏಜೆನ್ಸಿಗೆ ಕಂಪ್ಲೇಂಟ್ ಮಾಡಲಿ ನನಗೇನು ಭಯವಿಲ್ಲ ಅಂತ ಹೇಳಿದ ಮೇಲೆ ನಾವು ಇದನ್ನು ಬಿಟ್ಬಿಟ್ಟೆವು ಈಗ ಸ್ವಾಮೀಜಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ದಿನಕ್ಕೊಂದು ಪಿಷ್ಟು ಸಿಗ್ತಾ ಇದೆ ಯಾರದ್ದೇ ಹೆಸರು ತುಣುಕು ಹಾಕಿಕೊಂಡ್ರು ಕೂಡ ಈಗ ಜನರು ಇವರು ಇರ್ಬೋದು ಅದರಲ್ಲಿ ಏನು ನಂಬುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸುನೀಲ್ ಕುಮಾರ್ ಅವರ ಹೆಸರು ಬಂತು ಈಗ ತಮ್ಮ ಹೆಸರು ಕೇಳಿ ಬರ್ತಾ ಇದೆ ಸೊ ಏನು ಹೇಳ್ತಾರೆ ಇದ್ರ ಬಗ್ಗೆ ಇದು ನಮ್ಮ ನಮಗನ್ನಿಸುವಂಥದ್ದು ಇದು ಬಹಳ ದೊಡ್ಡ ಷಡ್ಯಂತ್ರ ಇದೆ ಇದರೊಳಗೆ ಈ ಷಡ್ಯಂತ್ರವನ್ನು ಸಿ ಸಿ ಬಿ ಇಲಾಖೆಯ ಅಧಿಕಾರಿಗಳೇ ಭೇದಿಸಬೇಕು ಈಗ ಐ ಟಿಯಲ್ಲಿ ನಮ್ಮ ಹೆಸರು ಉಲ್ಲೇಖ ಆಗಿದೆ ಅವರೀಗ ಈಗ ನಮ್ಮ ಹೆಸರು ಬರಬೇಕಾದ್ರೆ ಅವರು ನಮ್ಮ ಫೋನ್ ನಂಬರ್ ಎಷ್ಟು ತಾರೀಖಿಗೆ ಮಾತಾಡಿದ್ದು ಎಷ್ಟು ಗಂಟೆಗೆ ಮಾತಾಡಿದ್ದು ಎನ್ನುವುದನ್ನು ಉಲ್ಲೇಖ ಮಾಡಿದ್ದಾರೆ ಐ ಟಿ ಏನ ಇದಕ್ಕೆ ಲೆಟ್ರ್ ಬರೆದಿದ್ದಾರೆ ಹಾಗಾಗಿ ನಮಗನ್ನಿಸುವುದು ಇದರಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ಇದೆ ಈ ಷಡ್ಯಂತ್ರವನ್ನು ಅಧಿಕ ಸಾಮ ಸನ್ಮಾನ್ಯ ಸಿ ಸಿ ಬಿ ಇಲಾಖೆಯ ಅಧಿಕಾರಿಗಳು ಭೇದಿಸಬೇಕು ಸಮಾಜಕ್ಕೆ ಅದನ್ನು ಕೂಡಲೇ ವ್ಯಕ್ತಪಡಿಸಬೇಕು ಇದನ್ನು ಚುಂಗಮ್ಮನ ಹಾಗೆ ಎಳ್ಕೊಂಡು ಹೋಗುವುದು ಇದೆಲ್ಲ ಉಚಿತವಲ್ಲ ಯಾಕೆ ಅಂದರೆ ಅವರೊಂದು ಮಾತು ಹೇಳಿರ್ತಾರೆ ನೋಡಿ ಇವರನ್ನು ಸಾಂತ್ವನ ಕೇಂದ್ರದಿಂದ ಕರ್ಕೊಂಡು ಬಂದು ತನಿಖೆಗೆ ಕರ್ಕೊಂಡೋಗುವ ಸಂದರ್ಭದಲ್ಲಿ ಅವರೊಬ್ಬರು ಮಾಧ್ಯಮ ಪ್ರತಿನಿಧಿಗಳು ಮಾತಾಡ್ತಾರೆ ಆ ಮಾತಾಡುವಾಗ ಮೇಡಮ್ ನಿಮ್ಮ ನಂಬರ್ ಒನ್ ಇದೆಯಲ್ಲ ಅಂತ ಹೇಳಿದಾಗ ಇರಲಿ ದೊಡ್ಡ ದೊಡ್ಡವರ ಹೆಸರು ಹೊರಗೆ ಬರ್ತದೆ ಅಂತ ಹೇಳುವಾಗ ನೋಡಿ ಇದೆಲ್ಲರದ ಹೆಸರು ತಳಕಾಕೊಂಡಿತ್ತು ಹಾಗಾಗಿ ನಮಗನ್ನಿಸ್ತದೆ ಯಾವುದೇ ಪಾತ್ರ ನಮ್ಮದಿಲ್ಲದೇ ಇದ್ದಾಗ ನಮ್ಮ ಹೆಸರು ಉಲ್ಲೇಖ ಆಗಿದೆ ಅಂತಂದರೆ ಇದು ಒಂದು ಷಡ್ಯಂತ್ರದ ಭಾಗ ಎನ್ನುವುದು ನಮ್ಗೆ ಅರಿವಾಗುತ್ತೆ ನನ್ನ ಮೇಲ್ನೋಟಕ್ಕ ನೋಡುವಾಗ ಹಾಗಾಗಿ ನಾವು ಸಿ ಸಿ ಬಿ ಅಧಿಕಾರಿಗಳಲ್ಲಿ ನಾವು ಈಗ ಮಾಧ್ಯಮ ಮೂಲಕ ವಿನಂತಿಸುವುದು ನೀವು ಇದನ್ನು ಆದಷ್ಟು ಬೇಗ ಭೇದಿಸಿ ಒಂದು ಸಂದೇಶ ಕೊಡಿ ಒಂದವರೆ ನೀವು ಪತ್ರಿಕಾಗೋಷ್ಠಿ ಮಾಡಿ ಸಮಾಜಕ್ಕೆ ತಿಳಿಯಪಡಿಸಿ ಅದನ್ನು ಇಲ್ಲದಿದ್ದರೆ ಇದು ಊಹಾಪೋಹಗಳಾಗಿ ಎಲ್ಲರ ಮೇಲೆ ಸಂಶಯ ಬಂದು ನಾವಿನ್ನು ದಾರಿಯಲ್ಲಿ ನಡೆಯುವಂಥ ಪರಿಸ್ಥಿತಿ ಬರುವುದಿಲ್ಲ ಆ ಪರಿಸ್ಥಿತಿಯನ್ನು ನೀವು ತಂದುಕೊಳ್ಬೇಡಿ ಅಂತ ನಾವು ಸಿ ಸಿ ಬಿ ಅಧಿಕಾರಿಗಳಿಗೆ ಮನವಿ ಮಾಡ್ತೇವೆ ಎಸ್ ಇದಾಗಿತ್ತು ವಜ್ರದೇವಿ ಶ್ರೀಗಳ ಮಾತು ನಾವು ಯಾವುದೇ ರೀತಿ ಇದರಲ್ಲಿ ಭಾಗಿಯಾಗಿಲ್ಲ ಒಂದು ಸ್ಪಷ್ಟನೆಯನ್ನು ಒಂದು ಮಿಸ್ಕಮ್ಯುನಿಕೇಷನ್ ಏನಾಗಿತ್ತು ಇದನ್ನು ಸರಿಪಡಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈಗ ನಮ್ಮ ಹೆಸರು ಕೂಡ ಇದರಲ್ಲಿ ತುಣುಕು ಹಾಕಿಕೊಂಡಿದ್ದೆ ಸಿ ಸಿ ಬಿ ಅಧಿಕಾರಿಗಳು ಆದಷ್ಟು ಬೇಗ ತನಿಖೆಯನ್ನು ನಡೆಸಿ ಸರಿಯಾದ ಒಂದು ಮಾಹಿತಿಯನ್ನು ನೀಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ರಂಜಿತ್ ಜೊತೆ ಆದಿತ್ಯ ಟಿ ವಿ ಫೈ ಮಂಗಳೂರು